ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ವಿಮಾನವನ್ನೇರಿ, ಅಂದರೆ ಪುಷ್ಪಕ ವಿಮಾನವನ್ನೇರಿ ಬರುವಾಗ ದಾರಿಯಲ್ಲಿ ಲಂಕೆಯಿಂದ ಅಯೋಧ್ಯೆಯವರೆಗಿನ ಅಲ್ಲಲ್ಲಿನ ವಿಶೇಷಗಳನ್ನು ಸೀತೆಗೆ ತಿಳಿಸುತ್ತಾ ಬಂದುದು. ಕಿಷ್ಕಿಂಧೆಯ ಸಮೀಪದಲ್ಲಿ ಸೀತಾ ಪ್ರಾರ್ಥನೆಯಂತೆ ಸುಗ್ರೀವಾದಿ ವಾನರ ಪತ್ನಿಯರನ್ನು ಪುಷ್ಪಕದಲ್ಲಿ ಎರಿಸಿಕೊಂಡು ಎಲ್ಲರೊಡನೆ ಭರದ್ವಾಜಾಶ್ರಮವನ್ನು ಸೇರಿದುದು ಎಂಬ 126ನೆಯ ಸರ್ಗಕ್ಕೆ ಸ್ವಾಗತ. ರಾಮನು ಅನುಜ್ಞೆಯನ್ನು ಕೊಟ್ಟೊಡನೆ ಸರ್ವೋತ್ತಮವಾದ ಆ ಪುಷ್ಪಕ ವಿಮಾನವು ಬಿರುಗಾಳಿಯಿಂದ ಹಾರಿಸಲ್ಪಟ್ಟ ಮಹಾಮೇಘದಂತೆ ಅತಿ ವೇಗದಿಂದ ಆಕಾಶಕ್ಕೆ ಹಾರಿತು. ಆಗ ಶ್ರೀರಾಮನು ನಾಲ್ಕು ದಿಕ್ಕುಗಳಿಗೂ ದೃಷ್ಟಿಯನ್ನಿಟ್ಟು ನೋಡುತ್ತಾ ಚಂದ್ರಮುಖಿಯಾದ ಸೀತೆಯನ್ನು ಕುರಿತು, ದೇವಿ, ಇದು ಕೈಲಾಸ ಶಿಖರವನ್ನು ಹೋಲುವ ಈ ತ್ರಿಕೂಟ ಶಿಖರದ ಮೇಲಿರುವ ಲಂಕಾ ಪಟ್ಟಣವನ್ನು ನೋಡು. ಇದು ವಿಶ್ವಕರ್ಮನಿಂದ ನಿರ್ಮಿತವಾದುದು. ಇದು ಇಲ್ಲಿ ರಕ್ತ ಮಾಂಸಗಳಿಂದ ತುಂಬಿದ ಈ ಪ್ರದೇಶವೇ ಯುದ್ಧಭೂಮಿಯು. ಇಲ್ಲಿ ಅನೇಕ ವಾನರ ರಾಕ್ಷಸರು ಹತರಾದರು. ಬ್ರಹ್ಮವರದಿಂದ ಕೊಬ್ಬಿ ಸಮಸ್ತ ಲೋಕಗಳನ್ನು ಗೋಳಾಡಿಸುತ್ತಿದ್ದ ರಾಕ್ಷಸ ರಾಜನಾದ ರಾವಣನು ನಿನ್ನ ದಶೆಯಿಂದ ನನ್ನಿಂದ ಹತನಾಗಿ ಇದು ಇಲ್ಲಿ ಸತ್ತು ಬಿದ್ದಿರುವನು ನೋಡು. ಇದು ಈ ಸ್ಥಳದಲ್ಲಿ ನಾನು ಕುಂಭಕರ್ಣನನ್ನು ಕೊಂದೆನು. ಇಲ್ಲಿ ಪ್ರಹಸ್ತನನ್ನು ಕೊಂದೆನು. ಇಲ್ಲಿ ಹನುಮಂತನಿಂದ ಧೂಮ್ರಾಕ್ಷನೆಂಬ ರಾಕ್ಷಸನು ಹತನಾದನು. ಇದು ಇಲ್ಲಿ ಚೆನ್ನಾಗಿ ಕಣ್ಣಿಟ್ಟು ನೋಡು. ಈ ಸ್ಥಳದಲ್ಲಿ ರಾವಣ ಪುತ್ರನಾದ ಇಂದ್ರಜಿತ್ತು ಲಕ್ಷ್ಮಣನಿಂದ ಹತನಾದನು. ಈ ಸ್ಥಳದಲ್ಲಿ ಅಂಗದನು ವಿಕಟನೆಂಬ ರಾಕ್ಷಸನನ್ನು ಕೊಂದನು. ಇದು ಇಲ್ಲಿ ವಿರೂಪಾಕ್ಷನು, ಇಲ್ಲಿ ದುರ್ದರ್ಶನು, ಇಲ್ಲಿ ಮಹಾಪಾರ್ಶ್ವನು, ಇತ್ತಲಾಗಿ ಮಹೋದರನು, ಇದು ಇಲ್ಲಿ ಅಕಂಪನನು ಹತರಾದರು. ಇನ್ನು ಬಲಾಢ್ಯರಾದ ಅನೇಕ ರಾಕ್ಷಸರು ಇಲ್ಲಿ ವಧಿಸಲ್ಪಟ್ಟರು. ದೇವಿ, ಇದೋ ನೋಡು, ಇತ್ತಲಾಗಿ ರಾವಣನ ಪಟ್ಟಮಹಿಷಿಯಾದ ಮಂಡೋದರಿಯು ತನ್ನ ಸಾವಿರಾರು ಸವದಿಯರೊಡನೆ ಸೇರಿ ತನ್ನ ಪತಿ ಮರಣಕ್ಕಾಗಿ ಬಹಳವಾಗಿ ಕಣ್ಣೀರು ಬಿಟ್ಟು ವಿಲಪಿಸುತ್ತಿದ್ದಳು. ಸುಂದರಾಂಗಿ, ಇದು ಈ ಸಮುದ್ರ ತೀರ ಪ್ರದೇಶವನ್ನು ನೋಡು. ನಾವು ಸಮುದ್ರವನ್ನು ದಾಟಿದ ಮೇಲೆ ಇಲ್ಲಿಯೇ ಆ ದಿನ ರಾತ್ರಿಯೆಲ್ಲವನ್ನು ಕಳೆದೆವು. ವಿಶಾಲಾಕ್ಷಿ, ನಿನಗಾಗಿ ನಾನು ಈ ಮಹಾಸಮುದ್ರದಲ್ಲಿ ಈ ನಲನ ಕೈಯಿಂದ ಕಟ್ಟಿಸಿದ ದುರ್ಭೇದ್ಯವಾದ ದೊಡ್ಡ ಸೇತುವು ಇದು ಕಾಣುತ್ತಿರುವುದು ನೋಡು. ವೈದೇಹಿ, ವರುಣನಿಗೆ ನಿವಾಸವಾಗಿರುವ ಅಕ್ಷೋಭ್ಯವಾದ ಈ ಮಹಾಸಮುದ್ರವನ್ನು ನೋಡಿದೆಯಾ? ಕೊನೆ ಮೊದಲಿಲ್ಲದ ಅದರ ವಿಸ್ತಾರವನ್ನು ನೋಡು. ಅದರಲ್ಲಿರುವ ಶಂಖಗಳನ್ನು, ಮುತ್ತಿನ ಚಿಪ್ಪುಗಳನ್ನು ನೋಡು. ಸೀತೆ, ಮೊದಲು ಹನುಮಂತನು ಈ ಸಮುದ್ರವನ್ನು ಹಾರಿ ಬರುವಾಗ ಅವನಿಗೆ ವಿಶ್ರಾಂತಿಯನ್ನು ಕೊಡುವುದಕ್ಕಾಗಿ ಸಮುದ್ರ ಮಧ್ಯದಿಂದ ಮೇಲೆದ್ದು ಬಂದ ಸುವರ್ಣಮಯವಾದ ಮೈನಾಕ ಪರ್ವತವು ಇದು ಇನ್ನೂ ಅಲ್ಲಿ ಕಾಣುತ್ತಿರುವುದು ನೋಡು. ಇದು ಇಲ್ಲಿ ಸಮುದ್ರ ಮಧ್ಯದಲ್ಲಿ ಸೇತುವಿನ ಮೇಲೆ ಈ ಸ್ಥಳದಲ್ಲಿಯೇ ನಮ್ಮ ವಾನರ ಸೇನೆಯನ್ನು ನಿಲ್ಲಿಸಿದ್ದೆವು. ಮಹಾಮಹಿಮೆಯುಳ್ಳ ಈ ಸಮುದ್ರದಲ್ಲಿ ಸೇತು ಬಂಧವೆಂಬ ಪರಿಶುದ್ಧವಾದ ಕ್ಷೇತ್ರವು ಇದು ಕಾಣುವುದು ನೋಡು. ಮೂರು ಲೋಕಗಳಿಗೂ ಇದು ಪೂಜ್ಯವೆನಿಸಿರುವುದು. ಮುಂದಕ್ಕೂ ಇದು ಎಂದೆಂದಿಗೂ ಪರಮ ಪಾವನವಾಗಿ ಸಮಸ್ತ ಪಾಪ ನಿವಾರಕವೆನಿಸಿಕೊಳ್ಳುವುದು. ಇದು ಇಲ್ಲಿ ಜಲಾಧಿಷ್ಠಾತನಾದ ಸಮುದ್ರ ರಾಜನು ಹಿಂದೆ ನಾನು ಅವನನ್ನು ಶೋಷಿಸುವುದಕ್ಕಾಗಿ ಕೋಪದಿಂದ ಧನುಸ್ಸನ್ನು ಎತ್ತಿದ ಮೇಲೆ ನನ್ನಲ್ಲಿ ಪ್ರಸನ್ನನಾದನು. ಇದು ರಾಕ್ಷಸ ರಾಜನಾದ ವಿಭೀಷಣನು ನನ್ನೊಡನೆ ಬಂದು ಸೇರಿದ ಸ್ಥಳವು. ಅದು ಆಗಲೇ ವಿಚಿತ್ರಾರಣ್ಯಗಳಿಂದ ರಮ್ಯವಾದ ಕಿಷ್ಕಿಂಧೆ ಎಂಬ ಸುಗ್ರೀವನ ಪಟ್ಟಣವು ಕಾಣುತ್ತಿರುವುದು ನೋಡು. ಈ ಸ್ಥಳದಲ್ಲಿ ನಾನು ವಾಲಿಯನ್ನು ಕೊಂದೆನು ಎಂದನು. ಆಗ ಸೀತೆಯು ವಾಲಿ ರಕ್ಷಿತವಾಗಿದ್ದ ಆ ಕಿಷ್ಕಿಂಧೆಯನ್ನು ನೋಡಿ ಪ್ರೀತಿಯುಕ್ತಳಾಗಿ, ಸುಗ್ರೀವಾದಿ ವಾನರರೆಲ್ಲರೂ ಸಮೀಪದಲ್ಲಿ ಇದ್ದುದರಿಂದ ತನ್ನ ಪತಿಯಾದ ರಾಮನೊಡನೆ ಮಾತಾಡುವುದಕ್ಕೆ ಅಷ್ಟಾಗಿ ಧೈರ್ಯವಿಲ್ಲದೆ ಭಯಯುಕ್ತವಾದ ಮಾತಿನಿಂದ ವಿನಯಪೂರ್ವಕವಾಗಿ, ಆರ್ಯಪುತ್ರ, ತಾರೆ ಮೊದಲಾದ ಸುಗ್ರೀವನ ಪ್ರಿಯಪತ್ನಿಯರನ್ನು, ಉತ್ತರ ವಾನರೋತ್ತಮರ ಭಾರ್ಯೆಯರನ್ನು ನಮ್ಮೊಡನೆ ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕೆಂದು ನನಗೆ ಕುತೂಹಲವಿರುವುದು ಎಂದಳು. ಸೀತೆಯು ಹೀಗೆ ಪ್ರಾರ್ಥಿಸುವುದನ್ನು ನೋಡಿ ರಾಮನು, ದೇವಿ,
ನಿನ್ನಿಷ್ಟದಂತೆಯೇ ಆಗಲಿ ಎಂದು ಹೇಳಿ ಆಗಲೇ ವಿಮಾನವನ್ನು ಕಿಷ್ಕಿಂಧೆಯಲ್ಲಿ ಇಳಿಸಿ ಸುಗ್ರೀವನನ್ನು ನೋಡಿ, ವಾನರೋತ್ತಮ, ನಿಮ್ಮೆಲ್ಲರನ್ನು ನೀ ಸಮೇತರನ್ನಾಗಿಯೇ ಕರೆದುಕೊಂಡು ಹೋಗಬೇಕೆಂದು ಈ ಸೀತೆಯು ಬಹಳವಾಗಿ ಅಪೇಕ್ಷಿಸುತ್ತಿರುವಳು. ಆದುದರಿಂದ ಈ ಸೀತೆಗಾಗಿ ಇಲ್ಲಿನ ಸಮಸ್ತ ವಾನರರು ತಮ್ಮ ತಮ್ಮ ಪತ್ನಿ ಸಮೇತರಾಗಿಯೇ ನಮ್ಮೊಡನೆ ಅಯೋಧ್ಯೆಗೆ ಬರಬೇಕೆಂದು ಹೇಳು. ಹಾಗೆಯೇ ನೀನು ನಿನ್ನ ಭಾರ್ಯೆಯರೆಲ್ಲರನ್ನು ಕರೆಸು, ತಡ ಮಾಡಬೇಡ, ಅವರನ್ನು ತ್ವರೆಪಡಿಸಿ ಕರೆದುಕೊಂಡು ಬಾ, ನಾವು ಬೇಗನೆ ಹೋಗಿ ಸೇರಬೇಕು ಎಂದನು. ಮಹಾ ತೇಜಸ್ವಿಯಾದ ರಾಮನು ಈ ಮಾತನ್ನು ಹೇಳಿದೊಡನೆ ಸುಗ್ರೀವನು ಅಲ್ಲಿದ್ದ ಸಮಸ್ತ ವಾನರರನ್ನು ಕರೆದುಕೊಂಡು ಅಂತಃಪುರಕ್ಕೆ ಹೋಗಿ ತಾರೆಯನ್ನು ನೋಡಿ ಹೇಳುವನು, ಏ, ಇಲ್ಲಿ ನನ್ನ ಇತರ ವಾನರೋತ್ತಮರ ಭಾರ್ಯೆಯರನ್ನು ಕರೆದುಕೊಂಡು ಈಗಲೇ ನೀನು ಅಯೋಧ್ಯೆಗೆ ಹೊರಡಬೇಕು. ಸೀತೆಯ ಪ್ರಾರ್ಥನೆಯ ಮೇಲೆ ಆಕೆಯ ಪ್ರೀತಿಗಾಗಿ ರಾಮನು ನನಗೆ ಈ ಆಜ್ಞೆಯನ್ನು ಮಾಡಿರುವನು. ತಡ ಮಾಡಬೇಡ, ಸಮಸ್ತ ವಾನರ ಪತ್ನಿಯರನ್ನು ಕರೆದುಕೊಂಡು ಬೇಗನೆ ಹೊರಡು. ನಾವೆಲ್ಲರೂ ಹೋಗಿ ಆ ಅಯೋಧ್ಯ ನಗರದ ಸೊಬಗನ್ನು ನೋಡಿಕೊಂಡು ದಶರಥ ಮಹಾರಾಜನ ಭಾರ್ಯೆಯರನ್ನು ದರ್ಶನ ಮಾಡಿ ಬರುವೆವು ಎಂದನು. ಇದನ್ನು ಕೇಳಿದೊಡನೆ ತಾರೆಯು ತನ್ನ ಸರ್ವಾವಯವಗಳನ್ನು ಭೂಷಣಗಳಿಂದ ಅಲಂಕರಿಸಿಕೊಂಡು ವಾನರ ಕಾಂತೆಯರೆಲ್ಲರನ್ನೂ ಕರೆಸಿ, ನೀವೆಲ್ಲರೂ ನಿಮ್ಮ ನಿಮ್ಮ ಗಂಡಂದಿರನ್ನು ಕರೆದುಕೊಂಡು ಅಯೋಧ್ಯೆಗೆ ಬರಬೇಕೆಂದು ಸುಗ್ರೀವಾಜ್ಞೆಯಾಗಿರುವುದು. ನೀವೆಲ್ಲರೂ ನನ್ನೊಡನೆ ಅಯೋಧ್ಯೆಗೆ ಬಂದು ಅಲ್ಲಿನ ಅತಿಶಯಗಳನ್ನು ನೋಡುವುದರಿಂದ ನೀವು ಸಂತೋಷಪಟ್ಟು ನನಗೂ ಸಂತೋಷವನ್ನು ಉಂಟು ಮಾಡಬೇಕು. ಪೌರ ಜಾನಪದರೊಡನೆ ಸೇರಿ ಶ್ರೀರಾಮನು ಮಹಾವೈಭವದಿಂದ ಅಯೋಧ್ಯೆಗೆ ಪ್ರವೇಶಿಸುವುದನ್ನು ದಶರಥ ಪತ್ನಿಯರ ಮಹಾಭಾಗ್ಯವನ್ನು ಕಣ್ಣಾರೆ ನೋಡಿ ಸಂತೋಷಪಟ್ಟು ಬರುವೆವು ಎಂದಳು. ತಾರೆಯು ಈ ಮಾತನ್ನು ಹೇಳಿದೊಡನೆ ಸಮಸ್ತ ವಾನರ ಕಾಂತೆಯರು ಪ್ರಯಾಣ ಮಂಗಳ ನಿಯಮವನ್ನು ಅನುಸರಿಸಿ ಅಲಂಕಾರಗಳನ್ನು ಮಾಡಿಕೊಂಡು ಮೊದಲು ಸೀತಾದೇವಿಯನ್ನು ನೋಡಬೇಕೆಂಬ ಕುತೂಹಲದಿಂದ ಬೇಗ ಬೇಗನೆ ಹೊರಟು ಆ ಪುಷ್ಪಕ ವಿಮಾನವನ್ನು ಪ್ರದಕ್ಷಿಣವಾಗಿ ಬಂದು ಎಲ್ಲರೂ ವಿಮಾನವನ್ನೇರಿ ಕುಳಿತರು. ಈ ವಾನರ ಸ್ತ್ರೀಯರೆಲ್ಲರೂ ಸಿದ್ಧರಾಗಿ ಕುಳಿತೊಡನೆ ಆ ವಿಮಾನವು ಮೇಲೆ ಹಾರಿ ಮುಂದೆ ಹೊರಟಿತು. ಆಗ ರಾಮನು ಋಷ್ಯಮೋಕ ಸಮೀಪದಲ್ಲಿ ತಿರುಗಿ ಸೀತೆಯನ್ನು ನೋಡಿ, ದೇವಿ, ಇದು ಈ ಮಹಾಪರ್ವತವನ್ನು ನೋಡಿದೆಯಷ್ಟೇ. ಸುವರ್ಣ ಧಾತುಗಳಿಂದ ತುಂಬಿ ಮಿಂಚಿನಿಂದ ಕೂಡಿದ ಮಹಾಮೇಘದಂತೆ ಕಾಣುತ್ತಿರುವ ಇದೇ ಋಷ್ಯಮುಖವೆಂಬ ಪರ್ವತ ಶ್ರೇಷ್ಠವು. ಇಲ್ಲಿಯೇ ವಾನರ ರಾಜನಾದ ಈ ಸುಗ್ರೀವನಿಗೂ ನನಗೂ ಸಮಾಗಮನ ಉಂಟಾಯಿತು. ಇಲ್ಲಿಯೇ ನಾನು ವಾಲಿಯನ್ನು ಕೊಲ್ಲುವುದಾಗಿ ಶಪಥ ಮಾಡಿದೆನು. ಇದು ಇಲ್ಲಿ ವಿಚಿತ್ರಾರಣ್ಯಗಳಿಂದ ಪರಿವೃತವಾದ ಪಂಪಾ ಸರಸ್ಸು ಕಾಣುವುದು ನೋಡು. ಹಿಂದೆ ನಾನು ನಿನ್ನ ವಿರಹ ದುಃಖವನ್ನು ತಡೆಯಲಾರದೆ ಇಲ್ಲಿ ಬಹಳವಾಗಿ ವಿಲಪಿಸಿದನು. ಈ ಸರೋವರದ ತೀರದಲ್ಲಿಯೇ ನಾನು ಧರ್ಮಚಾರಿಣಿಯಾದ ಶಬರಿಯನ್ನು ಕಂಡನು. ಇದು ಈ ಸ್ಥಳದಲ್ಲಿ ನಾನು ಯೋಜನ ಬಾಹುವಾದ ಕಬಂಧನನ್ನು ಕೊಂದೆನು. ಇದು ಈ ಜನಸ್ಥಾನದಲ್ಲಿ ಜಟಾಯುವಿಗೆ ನಿವಾಸ ಸ್ಥಾನವಾದುದರಿಂದ ಶ್ರೀಮಂತವೆನಿಸಿಕೊಂಡ ವಟವೃಕ್ಷವು ಕಾಣುವುದು ನೋಡು. ಈ ವಟವೃಕ್ಷದ ಸಮೀಪದಲ್ಲಿಯೇ ಕ್ರೂರನಾದ ರಾವಣನಿಗೂ ಮಹಾತ್ಮನಾದ ಜಟಾಯುವಿಗೂ ನಿನ್ನ ನಿಮಿತ್ತವಾಗಿ ಮಹಾಯುದ್ಧವು ಜರುಗಿತು. ಎಲೆ ವೈದೇಹಿ, ಹಿಂದೆ ನಾನು ಕರದೂಷಣರನ್ನು, ಮಹಾವೀರ್ಯಶಾಲಿಯಾದ ತ್ರಿಶಿರಸ್ಸನ್ನು ನನ್ನ ಬಾಣಗಳಿಂದ ಯಾವ ಸ್ಥಳದಲ್ಲಿ ಕೊಂದೆನು? ಆ ನಮ್ಮ ಆಶ್ರಮ ಪ್ರದೇಶವು ಇದು ಕಾಣುತ್ತಿರುವುದು ನೋಡು. ಇದು ಇಲ್ಲಿ ವಿಚಿತ್ರವಾಗಿಯೂ ಶುಭದರ್ಶನವಾಗಿಯೂ ಇರುವ ನಮ್ಮ ಪರ್ಣಶಾಲೆ ಕಾಣುವುದು ನೋಡು. ಇಲ್ಲಿಯೇ ದುರಾತ್ಮನಾದ ರಾವಣನು ನಿನ್ನನ್ನು ಬಲಾತ್ಕಾರದಿಂದ ಅಪಹರಿಸಿಕೊಂಡು ಹೋದುದು. ಇದು ಇಲ್ಲಿ ಗೋದಾವರಿ ನದಿಯು ನಿರ್ಮಲ ಜಲದಿಂದ ರಮಣೀಯವಾಗಿ ಮಂಗಳಪ್ರದವಾಗಿ ಕಾಣುತ್ತಿರುವುದು ನೋಡು. ಇದೇ ಅಗಸ್ತ್ಯಾಶ್ರಮವು, ಅದು ಮಹಾತ್ಮನಾದ ಸುತೀಕ್ಷ್ಣನ ಪುಣ್ಯಾಶ್ರಮವು. ಎಷ್ಟು ರಮಣೀಯವಾಗಿರುವುದು ನೋಡು. ಎಲೆ ದೇವಿ, ಮೊದಲು ಸಹಸ್ರಾಕ್ಷನಾದ ಆ ಸಾಕ್ಷಾತ್ ದೇವೇಂದ್ರನು ಯಾವ ಮಹಾತ್ಮನ ಸೇವೆಗಾಗಿ ಬಂದಿದ್ದನು, ಆ ಶರಭಂಗ ಮಹಾಮುನಿಯ ಆಶ್ರಮವು ಅದು ಅಲ್ಲಿ ಕಾಣುವುದು ನೋಡು. ಇದು ಇಲ್ಲಿಯೇ ವಿರಾಧನೆಂಬ ರಾಕ್ಷಸನು ನನ್ನಿಂದ ಹತನಾದನು. ಸೀತೆ, ಹಿಂದೆ ನಾವು 10 ಸಂವತ್ಸರಗಳವರೆಗೆ ಅಲ್ಲಲ್ಲಿ ವಾಸ ಮಾಡುತ್ತಿದ್ದ ಋಷ್ಯಾಶ್ರಮಗಳೆಲ್ಲವೂ ಕಾಣುತ್ತಿರುವವು ನೋಡು.
ಅವರೆಲ್ಲರಿಗೂ ಕುಲಪತಿಯಾಗಿ ಸೂರ್ಯಾಗ್ನಿಗಳಿಗೆ ಸಮಾನವಾದ ತೇಜಸ್ಸುಳ್ಳ ಅತ್ರಿ ಮಹರ್ಷಿಯು ಇಲ್ಲಿಯೇ ಇರುವನು. ಸಹಧರ್ಮಚಾರಿಣಿಯಾದ ಆ ಅನಸೂಯಾದೇವಿಯನ್ನು ನೀನು ದರ್ಶನ ಮಾಡಿದ ಸ್ಥಳವೇ ಇದು. ಸುಂದರಾಂಗಿ, ಇದು ಇತ್ತಲಾಗಿ ಪರ್ವತೋತ್ತಮವಾದ ಈ ಆ ಚಿತ್ರಕೂಟವು ಪ್ರಕಾಶಿಸುತ್ತಿರುವುದು ನೋಡು. ಮೊದಲು ಕೈಕೇಯಿ ಕುಮಾರನಾದ ಭರತನು ನನ್ನನ್ನು ಸಮಾಧಾನಗೊಳಿಸಿ ರಾಜ್ಯವನ್ನು ಅಂಗೀಕರಿಸಬೇಕೆಂದು ಕೇಳುವುದಕ್ಕಾಗಿ ಬಂದಿದ್ದ ಸ್ಥಳವು ಇದೆ. ಅದು ದೂರದಲ್ಲಿ ಸುಂದರಾರಣ್ಯಗಳಿಂದ ಕೂಡಿದ ಯಮುನಾ ನದಿಯು ಕಾಣುತ್ತಿರುವುದು ನೋಡು. ನಾವು ಮೊದಲು ಭರದ್ವಾಜಾಶ್ರಮವನ್ನು ನೋಡಿದ ರಮ್ಯವಾದ ಸ್ಥಳವು ಆಗಲೇ ಸಮೀಪಿಸುತ್ತಾ ಬಂದಿರುವುದರಿಂದ ಚೆನ್ನಾಗಿ ಕಾಣುತ್ತಿರುವುದು ನೋಡು. ದೇವಿ, ಅದು ಗಂಗೆಯು ಸ್ವರ್ಗ ಮತ್ತು ಪಾತಾಳಗಳೆಂಬ ಮೂರು ಮಾರ್ಗಗಳಲ್ಲಿ ಪ್ರವಹಿಸಿದುದರಿಂದ ಇದಕ್ಕೆ ತ್ರಿಪಥಗೆ ಎಂದು ಪ್ರಸಿದ್ಧ ನಾಮಧೇಯವುಂಟು. ಇದರಲ್ಲಿರುವ ನಾನಾ ಬಗೆಯ ಪಕ್ಷಿ ಸಮೂಹಗಳನ್ನು ನೋಡು. ಇದರ ತೀರ ಪ್ರದೇಶದಲ್ಲಿರುವ ಪುಷ್ಪಿತಗಳಾದ ವನಗಳ ಸೊಗಸನ್ನು ನೋಡು. ಇದು ಇತ್ತಲಾಗಿ ಶೃಂಗಿಬೇರಪುರವು. ಇಲ್ಲಿಯೇ ಗುಹನು ನಮ್ಮಲ್ಲಿಗೆ ಬಂದುದು. ದೇವಿ, ಇದು ಅಲ್ಲಿ ಸರಯೂ ನದಿಯು ಕಾಣುವುದು ನೋಡು. ಆಗಾಗ ಇದರ ತೀರದಲ್ಲಿ ಅನೇಕ ಯಜ್ಞಗಳು ನಡೆದುದರಿಂದ ಸಾಲಾಗಿ ಕಾಣುತ್ತಿರುವ ಯೂಪಸ್ತಂಭಗಳನ್ನು ನೋಡು. ಅದರ ತೀರದಲ್ಲಿ ಸಾಲಾಗಿರುವ ಪುಷ್ಪಿತಗಳಾದ ವನಗಳನ್ನು, ಬಗೆ ಬಗೆಯ ಮರಗಳನ್ನು ನೋಡು. ದೇವಿ, ಅದು ಅಲ್ಲಿ ನಮ್ಮ ತಂದೆಯ ರಾಜಧಾನಿಯಾದ ಅಯೋಧ್ಯ ನಗರವು ಕಾಣುತ್ತಿರುವುದು ನೋಡು. ನಾವು ಹಿಂತಿರುಗಿ ಕ್ಷೇಮದಿಂದ ಇಲ್ಲಿಗೆ ಬಂದು ಸೇರಿದೆವಾದುದರಿಂದ ಆ ಪಟ್ಟಣಕ್ಕೆ ನೀನು ಪ್ರಣಾಮವನ್ನು ಮಾಡು ಎಂದನು. ಅಯೋಧ್ಯೆ ಎಂಬ ಶಬ್ದವನ್ನು ಕೇಳಿದೊಡನೆ ಅಲ್ಲಿದ್ದ ಸಮಸ್ತ ವಾನರರು ರಾಕ್ಷಸೇಂದ್ರನಾದ ವಿಭೀಷಣನು ಪರಮ ಸಂತೋಷದಿಂದ ಒಬ್ಬರ ಮೇಲೊಬ್ಬರು ನಿಗುರಿ ನಿಂತು ಮಂಗಳಕರವಾದ ಆ ಅಯೋಧ್ಯಾಪುರವನ್ನು ನೋಡುತ್ತಿದ್ದರು. ಶುಭ್ರವಾದ ಮೇಘ ಪರಂಪರೆಯಂತಿರುವ ಬಿಳಿ ಸೌಧಗಳ ಸಾಲಿನಿಂದಲೂ, ವಿಶಾಲವಾದ ತೊಟ್ಟಿಗಳಿಂದಲೂ, ಕುದುರೆಗಳಿಂದಲೂ, ಇತರ ಸೇನೆಗಳಿಂದಲೂ ಕಿಕ್ಕಿರಿದು ತುಂಬಿ ಅಮರಾವತಿಯಂತೆ ಬೆಳಗುತ್ತಿದ್ದ ಆ ಅಯೋಧ್ಯಾಪುರದ ಸೊಬಗನ್ನು ನೋಡಿ ವಾನರರೆಲ್ಲರೂ ಪರಮಾನಂದದಿಂದ ಉಕ್ಕುತ್ತಿದ್ದರು. ಇಲ್ಲಿಗೆ 126ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.